ಅದೇನೋ ಕೋಪಾನೋ ಅದೇನೋ, ವರುಣರಾಯ ಕೇರಳವನ್ನ ತಲೆ ಕೆಳಗಾಗಿ ಮಾಡಿದ್ದಾನೆ. ವರುಣ ಕೊಟ್ಟ ಪೆಟ್ಟಿಗೆ ಜನತೆ ಮೇಲೇಳಲು ಸಾಧ್ಯವಾಗದೆ ಕಣ್ಣೀರು ಹಾಕ್ತಿದ್ದಾರೆ. ಆದ್ರೆ ಸಾವಿನ ಮನೆಯಲ್ಲೂ ರಾಜಕಾರಣಿಗಳು ಬೇಳೆ ಬೇಯಿಸಿಕೊಳ್ಳಲು ನೋಡ್ತಿದ್ದಾರೆ. ಏಕಾಏಕಿ ಕೇಂದ್ರದ ಮೇಲೆ ಮುಗಿಬಿದ್ದಿರೋ ಕೇರಳ ಸರ್ಕಾರ ನಮ್ಮನ್ನ ನಾಯಿಗಳಂತೆ ನೋಡ್ತೀರೇನ್ರಿ ಅಂತ ಚಾಟಿ ಬೀಸಿದೆ. ನೀವು ಕೊಡೋಲ್ಲ, ಕೊಡೋರಿಗೂ ಬಿಡಲ್ಲ, ನಮ್ಮನ್ನ ನಾಯಿಗಳ ರೀತಿ ನಡೆಸಿಕೊಳ್ತೀರಾ? ವರುಣ ದೇವನ ವಿಕೋಪಕ್ಕೆ ಕೇರಳ ನಾಡು ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದು ಕೇರಳ ಸರ್ಕಾರ ಮೋದಿ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿದೆ. ಕೇರಳದಲ್ಲಾದ ಪ್ರವಾಹದ ಪರಿಹಾರಕ್ಕಾಗಿ ನಾವು 2,200 ಕೋಟಿ ಪರಿಹಾರ ಕೇಳಿದ್ದೇವೆ. ಆದ್ರೆ ಕೇಂದ್ರ ಕೇವಲ 6 ಕೋಟಿ ರಿಲೀಸ್ ಮಾಡಿದೆ. ನಾವು ವಿದೇಶಗಳ ಬಳಿ ಪರಿಹಾರ ಕೊಡಿ ಅಂತ ಕೈಚಾಚಿಲ್ಲ, ಆದ್ರೆ ಯುಎಇ ಸ್ವಯಂ ಪ್ರೇರಿತವಾಗಿ 700 ಕೋಟಿ ಕೊಡಲು ಮುಂದಾಗಿದೆ. ಆದ್ರೆ ಇದಕ್ಕೂ ಕೇಂದ್ರ ಅಡ್ಡಗಾಲು ಹಾಕ್ತಿದೆ. ನೀವು ಕೊಡೋದಿಲ್ಲ, ಕೊಡುವವರಿಗೂ ಬಿಡೋದಿಲ್ಲ, ನಮ್ಮನ್ನ ನಾಯಿಗಳ ರೀತಿ ನಡೆಸಿಕೊಳ್ತೀರಾ ಎಂದು ಕೇರಳ ಸಚಿವ ಥಾಮಸ್ ಕೇಂದ್ರದ ವಿರುದ್ಧ ಕೆಂಡ ಕಾರಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪಿಣರಾಯಿ ರೌಂಡ್, ನೆರೆ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ ಕೇರಳ ಸಿಎಂ. ದೇವರನಾಡು ಕೇರಳದಲ್ಲಿ ರಣಭೀಕರ ಮಳೆ ಕೊಂಚ ಬಿಡುವು ನೀಡಿದ್ದು ಕೇರಳ ಸಾಧಾರಣ ಸ್ಥಿತಿಯತ್ತ ತಲುಪುತ್ತಿದೆ. ಸದ್ಯ ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಮಂದಿ 3,000ಕ್ಕೂ ಹೆಚ್ಚು ನಿರಾಶ್ರಿತ ಕೇಂದ್ರಗಳಲ್ಲಿ ದಿನ ದೂಡುತ್ತಿದ್ದಾರೆ. 3,000ಕ್ಕೂ ಹೆಚ್ಚು ಮಂದಿ ಮನೆ ಮಠ ಕಳೆದುಕೊಂಡು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಈ ನಡುವೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಚೆನ್ನಣ್ಣೂರು, ಕೊಚಚೇರಿ, ಆಲಪ್ಪುಳ, ಉತ್ತರ ಪರಮೂರ್ ಮತ್ತು ಚಾಲಕುಡಿ ಸೇರಿದಂತೆ ವಿವಿಧ ನಿರಾಶ್ರಿತ ಕೇಂದ್ರಗಳಿಗೆ ಭೇಟಿ ನೀಡಿದ್ರು. ನೆರೆ ಸಂತ್ರಸ್ತರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದ್ರು. ಜನರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಸತತ 2 ವಾರಗಳ ಕಾರ್ಯಾಚರಣೆ ಅಂತ್ಯ. ಜಲಪ್ರವಾಹಕ್ಕೆ ಕೊಚ್ಚಿ ಹೋಗಿದ್ದ ಕೇರಳದಲ್ಲಿ ಸತತ 2 ವಾರಗಳಿಂದ ನಡೆಯುತ್ತಿದ್ದ ರಕ್ಷಣಾ ಕಾರ್ಯಾಚರಣೆ ಅಂತ್ಯವಾಗಿದೆ. ನೌಕಾಪಡೆಯ ಆದೇಶದಂತೆ ಸಂತ್ರಸ್ತರನ್ನ ರಕ್ಷಿಸಲು ಆಪರೇಷನ್ ಮದದ್ ಹೆಸರಲ್ಲಿ ಆಗಸ್ಟ್ 9ರಂದು ಕಾರ್ಯಾಚರಣೆ ಶುರುವಾಗಿತ್ತು. ಕೇರಳ ಪ್ರವಾಹ ಸರ್ಕಾರದ ಪ್ರೀ ಪ್ಲಾನ್. ಇನ್ನು ಭೀಕರ ಮಹಾಮಳೆಗೆ ಅಕ್ಷರಶಃ ನಲುಗಿ ಹೋಗಿರೋ ಕೇರಳದಲ್ಲಿ ರಾಜಕೀಯ ಕಿತ್ತಾಟ ಶುರುವಾಗಿದೆ. ಕೇರಳದಲ್ಲಿ ಪ್ರವಾಹಕ್ಕೆ ಸರ್ಕಾರವೇ ಕಾರಣ ಅಂತ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್, ಬಿಜೆಪಿ ಸೇರಿದಂತೆ ವಿರೋಧ ಪಕ್ಷಗಳು ಗಂಭೀರ ಆರೋಪ ಮಾಡಿವೆ. ರಾಜ್ಯದ 40 ಡ್ಯಾಂಗಳ ಗೇಟ್ಗಳನ್ನ ಒಟ್ಟಿಗೆ ತೆರೆದಿದ್ದು ಯಾಕೆ? ಡ್ಯಾಂಗಳ ಗೇಟ್ ತೆರೆದ್ರೆ ಯಾವೆಲ್ಲ ಪ್ರದೇಶಗಳು ಮುಳುಗುತ್ತವೆ ಅನ್ನೋ ಮಾಹಿತಿ ಇರಲಿಲ್ವೆ? ಕೇರಳದಲ್ಲಿ ಪ್ರವಾಹ ಉಂಟಾಗಿದ್ದು ಮಳೆಯಿಂದಾಗಿ ಅಲ್ಲ, ಮುನ್ಸೂಚನೆ ನೀಡದೆ 40 ಡ್ಯಾಂಗಳ ಗೇಟ್ಗಳನ್ನ ತೆರೆದಿದ್ದೀರಿ. ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಏಕಾಏಕಿ ನಿರ್ಧಾರ ಕೈಗೊಂಡಿದ್ದೀರಿ. ಇದು ರಾಜ್ಯ ಸರ್ಕಾರದ ಪ್ರೀ ಪ್ಲಾನ್ ಎಂದು ವಿಪಕ್ಷಗಳು ಗಂಭೀರ ಆರೋಪ ಮಾಡಿವೆ. ಅಲ್ಲದೆ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿವೆ. ಮಂಜುನಾಥ್ ದೇವಸಂದ್ರ, TV5 ನ್ಯೂಸ್ ಡೆಸ್ಕ್.